ರಾಷ್ಟ್ರಭಕ್ತ ಬಳಗ ಬೈಂದೂರು ವತಿಯಿಂದ ಬೃಹತ್ ವಿಜಯ ಸಂಕಲ್ಪ ಸಮಾವೇಶ ಕಿರಿಮಂಜೇಶ್ವರದಲ್ಲಿ ನಡೆಯಿತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ವಿಜಯ ಸಂಕಲ್ಪ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ, 2030 ಬೂತ್ಗಳಲ್ಲಿ ಬೂತ್ ಏಜೆಂಟ್ರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ. ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಪರಿಸ್ಥಿತಿ ಶೋಚನೀಯವಾಗಿದೆ. ಅವರಿಗೆ ಹಿಂದುತ್ವದ ಬಗ್ಗೆ ಕಾಳಜಿ ಮತ್ತು ಆಸಕ್ತಿ ಇಲ್ಲ. ಜನರ ಭಾವನೆಗಳಿಗೆ ಮತ್ತು ಹಿಂದುತ್ವಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು. 8 ಬೂತಲ್ಲಿ ನಮ್ಮ ಬೂತ್ ಕಮಿಟಿಗಳು ನಾವು ಮಾಡ್ಕೊಂಡಿದ್ದೀವಿ. ನಾವೊಬ್ಬರೇ ಮಾಡ್ಕೊಂಡಿರೋದು, ಕಾಂಗ್ರೆಸ್ಸಿಂದನೂ ಆಗಿಲ್ಲ, ಬಿಜೆಪಿಯಿಂದನೂ ಆಗಿಲ್ಲ. ಎಲ್ಲಿ ಅನೇಕರು ಹೇಳ್ತಿದ್ರು, 25,000 ಓಟ್ ತೊಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ರು. ಎಲ್ಲ ಕಡೆ ಬೂತ್ ಕಮಿಟಿ ಮಾಡಿರೋಂಥ ಒಂದೇ ತಂಡ ರಾಷ್ಟ್ರಭಕ್ತ ಬಳಗ. ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ಪ್ರತಿ ಮನೆ ಮನೆಗೂ ಆಗಲೇ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಬಂದಿದ್ದಾರೆ. ನನ್ನ ಕ್ರಮ ಸಂಖ್ಯೆ 8, ನನ್ನ ಚುನಾವಣೆ ಚಿಹ್ನೆ ಕಬ್ಬು ಹಿಡಿದಂಥ ರೈತ, ಇದೆಲ್ಲ ಮನೆಗೂ ಕೂಡ ಈಗಾಗಲೇ ಪ್ರಚಾರ ಮಾಡಾಗಿದೆ. ಸಾಮಾನ್ಯರು ನಾವು ಯಾರನ್ನೂ ಅನೇಕರು ನಾವು ಮಾತಾಡ್ಸೋಕ್ಕೂ ಹೋಗಿಲ್ಲ. ಅವರಾಗವರು ತೀರ್ಮಾನ ಮಾಡಿದರೆ ನಾವು ಈ ಸರಿ ಈಶ್ವರಪ್ಪನ ಗೆಲ್ಲಿಸ್ತೇವೆ, ಹಿಂದುತ್ವ ಅದನ್ನು ಗೆಲ್ಲಿಸ್ತೇವೆ, ಅವ್ರಿಗೆ ಅನ್ಯಾಯ ಆಗಿದೆ, ಅವರವರೇ ಮಾತಾಡ್ಕೊಂಡು ತೀರ್ಮಾನ ಮಾಡಿ ಬಿ ಜೆ ಪಿಯಿಂದ ರಾಘವೇಂದ್ರನ ಸೋಲಿಸ್ತೇವೆ. ಅದಕ್ಕೆ ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಗೀತಾ ಶಿವರಾಜ್ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ. ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡಲ್ಲ, ರಾಘವೇಂದ್ರಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ. ಹಾಗಾಗಿ ನಾವು ನಿಮಗೇ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. JDSನವ್ರು ನೇರ ಚುನಾವಣಾ ಪ್ರಚಾರಕ್ಕೆ ಇಳಿದ್ಬಿಟ್ಟಿದ್ದಾರೆ ಅನೇಕ ಕಡೆ. ಭಾರತೀಯ ಜನತಾ ಪಾರ್ಟಿ 60-70% ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಶ್ರೀ ಸಾಮಾನ್ಯ ಯಾವುದೂ ಪಕ್ಷದಲ್ಲಿರೋನು ಅವನು ತೀರ್ಮಾನ ಮಾಡಿದ್ದಾನೆ, ನಾವು ಈಶ್ವರಪ್ಪ ಗೆಲ್ಲಿಸ್ತೀವಿ. ದೊಡ್ಡ ಜನಸಂಖ್ಯೆ ಸೇರಿದ್ದಾರೆ, ಜನಸಾಗರವೇ ನಾವು ನೋಡ್ಬಿಟ್ಟಿದ್ದಾರೆ. ಇಂಥ ಜನಸಾಗರ ನೋಡಿದ್ದು ತುಂಬ ಸಂತೋಷ ಆಗಿದೆ. ಇದರ ಅರ್ಥ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಚುನಾವಣೆಯಲ್ಲಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿರಪ್ಪ. ಹಿಂದುತ್ವವನ್ನು ಹಾಳು ಮಾಡ್ತಿರೋದೆ ಕಾಂಗ್ರೆಸ್ಸು ಸುಮ್ಮರು ಅಂತ ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ. ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ, ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅನ್ನೋಂಥ ಅಂಶವನ್ನು ನಾನು ಈ ಸಭೆ ಭಾಷಣ ಮಾಡಿದ್ದೀನಿ. ಹಾಗಾಗಿ ಅವರು ಪಾಪ ಒಂದು ಏನು ಹೋಗೋಕ್ಕೇನೋ ಒಂದು ಕಾರಣ ಬೇಕಿತ್ತು, ಆ ಮಾತು ಹೇಳಿದ್ದಾರೆ, ಅದು ಸುಳ್ಳು, 100% ಸುಳ್ಳು. ಆದರೂ ಕೂಡ ನಾನು ಗೆಲ್ಲದ ಅವ್ರಿಗೆ ಆಸೆ ಇದೆ, ನನಗೆ ಗೊತ್ತು. ಹಿಂದುತ್ವವನ್ನು ಉಳಿಸೋದು ನಾನೇ, ಯಾಕೆ ನನ್ನ ಹತ್ರ 100 ಸಾರಿ ಮಾತಾಡಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರು ಹಾಳು ಮಾಡ್ತಾಯಿದ್ದಾರೆ, ಹಿಂದುತ್ವವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆಗೆ ಇರಲ್ಲ ನಾವು ಅಂತ ಹೇಳಿದರು. ಈಗ ಏನೋ ಒಂದು ಕಾರಣ ಕೊಟ್ಟು ಹೋಗಿ, ನಾನು ಅದಕ್ಕೆ ಹೇಳ್ದಲ್ಲ, ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬೆಳೆದ ಆರಂಭದಲ್ಲಿ ಅವರು ಕೈ ತೊಗೊಂಡ್ರು. ಆ ನಂತರ ಅವ್ರಿಗೇನೋ ಬೇಸರ ಆಯಿತು, ಯಾಕೆ ಹೋದ್ರು ಅನ್ನೋದು ಗೊತ್ತಿಲ್ಲ. ದರಿದ್ರ ಸಬ್ಜೆಕ್ಟ್ ರೀ, ಯಾಕೆ ಮಾತಾಡೋಣ? ಅಂತ ಮಾತಾಡ್ರೆ ನಮ್ಮ ಬಾಯ ಉಳ ಬಿಡ್ತಾರೆ. ಯಾರ ಮಾನ? ಅದಕ್ಕೆ ನಾನು ಹೇಳಿದ್ನ, ನೋ ಇವರು ದುಶ್ಯಾಸನ ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರತ್ತೇನು? ದುಶ್ಯಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂತ ಪ್ರಯತ್ನ ನಡೆಸ್ದ, ಕೊನೆ ಹಾಳಾಗಿದ್ದಾರು. ದುಶ್ಯಾಸನ ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ. ಅವ್ರ ಮಾನ ಹರಾಜಾಗಿಲ್ಲ. ಯಾರು ಮಾನ ಹರಾಜಾಕಬೇಕು ಅಂತ ಪ್ರಯತ್ನ ಮಾಡಿದರೋ ಅವನು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀಥು ಅಂತಾರೆ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದಿರೋ ದೇಶ, ಹೆಣ್ಮಕ್ಳಿಗೆ ಪೂಜೆ ಮಾಡಿದ್ರೆ ದೇಶ. ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು, ಅನುಭವಿಸ್ತಾರೆ. ಇದೇನಾಗಿದೆ, ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂಸರಿಸಬೇಕು, ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ. ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ, ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದ್ದೀವಿ, ಬೇರೆ ಇನ್ನೇನೂ ಇಲ್ಲ. ಬಿಜೆಪಿಯವರು ಬೈಂದೂರನ್ನು ಸಮೃದ್ಧ ಬೈಂದೂರು ಕೊಲ್ಲೂರು ಕಾರಿಡಾರ್ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನೋಡಿ. ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ. ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಂಗೆ ತುಂಬ ಸಂತೋಷ ಆಯಿತು. ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಗೌರವ ಕೊಡ್ತಾರಂಥ ವ್ಯವಸ್ಥೆ. ಈ ಹಣವನ್ನು ನಾನು MP ಆಗ್ತಿದ್ದಂಗೆ ಅಲ್ಲಿ ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಬರ್ತೀನಿ. ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು. ದುಡ್ಡಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಇಟ್ಟಿದ್ದಂಗೆ ಜೋಬಿಂದಲ್ಲ. ಇದನ್ನು ಬೈಂದೂರು ಮತ್ತು ಈ ಸುತ್ತಮುತ್ತಲ ಭಾಗವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೇನೆ, ಬಿಡಲ್ಲ. ಮೀನುಗಾರರ ಸಮಸ್ಯೆ ಇನ್ನೂ ಮುಗಿದಿಲ್ಲ ಸರ್. ನಾನು ಹೇಳ್ತೀನಲ್ಲ, ಇಲ್ಲಿ MP ಎಷ್ಟರಿ ಗೆದ್ದರು? ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ, ನಾನು ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ.
ಸ್ಥಾನದ ಬಗ್ಗೆ ಹೇಳ್ತಿರೋದು. ಅವ್ರಿಗೆ ಗೊತ್ತಿಲ್ಲ ಮೀನುಗಾರ ಸಮಸ್ಯೆ? ಮೀನುಗಾರ ಸಮಸ್ಯೆ ಗೊತ್ತಿದ್ರು ಕೂಡ ಯಾಕೆ ಅದ್ರ ಬಗ್ಗೆ ಅಟೆಂಡ್ ಆಗಲಿಲ್ಲ? ಈ ಚುನಾವಣೆಯಲ್ಲಿ ಅವರು ಮೀನುಗಾರನ ತಾತ್ಸಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ. ಅಷ್ಟಕ್ಕೆ ನಾನು ಬಿಡಲ್ಲ, ಅವ್ರ ಋಣವನ್ನು ತೀರಿಸೋದಕ್ಕೆ ಬರೋ 5 ವರ್ಷದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ, ಅವ್ರ ಋಣ ತೀರಿಸ್ತೀನಿ, ಮೀನುಗಾರರ ಅಭಿವೃದ್ಧಿ ನಾನು ಮಾಡಿಸ್ತೀನಿ. ಹಿಂದೂ ಮುಖಂಡ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಿಂದೂ ಸಮಾಜದ ದ್ವನಿಯಾಗಿ ಈಶ್ವರಪ್ಪ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸಚಿವರಾಗಿದ್ದ ಸಮಯದಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕಬ್ಬಿನ ಗುರುತಿಗೆ ಮತ ನೀಡಬೇಕೆಂದು ಕೇಳಿಕೊಂಡರು. ಇಡೀ ಜೀವನವನ್ನು ಸಂಘಕ್ಕಾಗಿ, ಸಂಘಟನೆಗಾಗಿ, ಸಮಾಜಕ್ಕಾಗಿ ಮುಡಿಪಾಗಿಟ್ಟಂಥ ಶ್ರೀಯುತ ಶ್ರೀ ಕೆ ಎಸ್ ಈಶ್ವರಪ್ಪರು. ರಾಷ್ಟ್ರಭಕ್ತ ಬಳಗ ಹುಟ್ಟಲಿಕ್ಕೆ ಮೂಲ ಕಾರಣ ನಾವೆಲ್ಲ ರಾಷ್ಟ್ರೀಯವಾದಿಗಳು. ಧರ್ಮ ಕಾಪಾಡಲಿಕ್ಕೆ ನಮ್ಮೆಲ್ಲರ ಕರ್ತವ್ಯಗಳು ಇರುತ್ತೆ. ಅದಂತೆ ಅಧರ್ಮ ತಾಂಡವಾಡ್ತಿರ್ಬೇಕಾದ್ರೆ ಸಮಾಜಕ್ಕೆ ಕಂಟಕ ಬಂದಾಗ ನಮ್ಮೆಲ್ಲರ ಕೊಡುಗೆ ಆ ಸಂದರ್ಭದಲ್ಲಿ ಕಿಂಚಿತ್ತು ಅವಶ್ಯಕ ಇರುತ್ತೆ. ಅಂಥದ್ರಲ್ಲಿ ಶ್ರೀಯುತರು ಆ ಧರ್ಮ ಕಾಪಾಡಲಿಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡಬೇಕು ಅನ್ನುವಂಥದ್ದು ಅವರ ಮನಗಂಡು ಪ್ರಸ್ತುತ ರಾಜಕೀಯ ಸ್ಥಿತಿಯಲ್ಲಿ ತಾವು ಒಂದು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ಅವರ ಆಸೆಯಾಗಿದೆ. ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿರುವಂಥ ಕಾರ್ಯಕ್ಕೆ ಅವರು ಒಂದು ಹೆಜ್ಜೆ ಮುಂದಿಟ್ಟು ನಾವೆಲ್ಲ ಅವರಿಗೆ ಬೆಂಬಲ ಕೊಡುವ ರೀತಿಯಲ್ಲಿ ಹಿಂದ್ಗಡೆ ಇದ್ದೀವಿ. ಹಿಂದೂ ಸಮಾಜಕ್ಕೆ ಧ್ವನಿಯಾಗಿ ಶ್ರೀಯುತರು ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಇಚ್ಛೆಪಟ್ಟು ರಾಷ್ಟ್ರಭಕ್ತ ಬಳಗದಿಂದ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದೆ. ಈ ಸಂದರ್ಭ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಾದ ನಾಗರಾಜ್ ಕಾರ್ವಿ, ಸುರೇಶ್ ಪೂಜಾರಿ, ಶೈಲಜಾ, ಕೋಮಲ, ಮಂಗಳ ಅವರನ್ನು ಸನ್ಮಾನಿಸಲಾಯಿತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಮೇಯರ್ ಸೀತಾಲಕ್ಷ್ಮಿ, ಆರತಿ, ಸುವರ್ಣ ಶಂಕರ್, ಮೋಹನ್ ಕಾರ್ವಿ ಉಪ್ಪುಂದ, ವಿನೋದ್ ರಾಜ್ ಕಾರ್ವಿ, ಜಗದೀಶ್ ಕಾರ್ವಿ ಉಪಸ್ಥಿತರಿದ್ದರು. ಉಮೇಶ ಬಿಜೂರು ಸ್ವಾಗತಿಸಿದ್ರು, ಮಹೇಶ್ ಶೇಟ್ ವಂದಿಸಿದ್ರು. ಈ ಸಂದರ್ಭ ಈಶ್ವರಪ್ಪ ಅವರನ್ನು ಮೀನುಗಾರ ಮುಖಂಡರ ವತಿಯಿಂದ ಸನ್ಮಾನಿಸಲಾಯಿತು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.